ಐವರು ಶಂಕಿತ ಉಗ್ರರ ಬಂಧನ ಪ್ರಕರಣ ಏನಿದೆ ಶೀಘ್ರದಲ್ಲೇ ಎನ್ಐಎ ತೆಕ್ಕಿಗೆ ಈ ಐವರು ಶಂಕಿತ ಉಗ್ರರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳಿದೆ ಒಂದು ಕಡೆಗೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಾ ಇದ್ದಾರೆ ಅದು ಮುಗಿದ ಕೂಡಲೇ ಇಮಿಡಿಯೇಟ್ ಆಗಿ ಅಖಾಡಕ್ಕೆ ಎನ್ಐಎ ಕೂಡ ಅಧುಮುಕುವಂತ ಸಾಧ್ಯತೆ ಇದೆ ಐವರು ಶಂಕಿತರನ್ನ ವಿಚಾರಣೆಯನ್ನ ಮಾಡುತ್ತೆ ಎನ್ಐಎ ಸಿಸಿಬಿ ಇಂದ ಈಗಾಗಲೇ ಪ್ರಾಥಮಿಕ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಎನ್ಐಎ ಅಧಿಕಾರಿಗಳು ಯಾವ ಕಾರಣಕ್ಕೆ ಅಂದ್ರೆ ಈಗಾಗಲೇ ಗ್ರನೇಡ್ಗಳು ಪಿಸ್ತೂಲ್ಗಳು ವಾಕಿ ಟಾಕಿಗಳ ಬಗ್ಗೆ ಸೋ ಎನ್ಐಎ ಕೂಡ ತನಿಖೆಯನ್ನ ಮಾಡಲಿಕ್ಕೆ ಇದೀಗ ಮುಂದಾಗಿರೋದು ಸಿಸಿಬಿ ಇಂದ ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡು ಸಿದ್ಧವಾಗಿದೆ ಅಖಾಡಕ್ಕೆ ಧುಮುಕಲಿಕ್ಕೆ ನೋಡಿ ಬೆಂಗಳೂರಿನಲ್ಲಿ ಶಂಕಿತ ಉಗ್ರರು ಏನು ಅರೆಸ್ಟ್ ಆದ್ರು 5 ಜನ ಸೋ ಅವರ ಬಳಿ ಸಾಕಷ್ಟು ರೀತಿಯಾದಂತಹ ಪಿಸ್ತೂಲ್ಗಳು ಗ್ರನೇಡ್ಗಳು ಎಲ್ಲ ವಾಕಿ ಟಾಕಿಗಳು ಕೂಡ ಪತ್ತೆಯಾಯಿತು ಸೋ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗ ಎನ್ಐ ಅಧಿಕಾರಿಗಳು ಕೂಡ ಮತ್ತಷ್ಟು ಇನ್ವೆಸ್ಟಿಗೇಷನ್ ಅನ್ನು ನಡೆಸುವಂತ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ ಸೋ ಹಾಗಾದ್ರೆ ಅಖಾಡಕ್ಕೆ ಎನ್ಐಎ ಧುಮುಕಲಿಕ್ಕೆ ಸೋ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಹಾಗಾದ್ರೆ ಸೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡ್ತಾ ಹೋಗ್ಬಿಡೋಣ ಪ್ರಮುಖವಾಗಿ ಅಖಾಡಕ್ಕೆ ಇನ್ನು ಮೇಲೆ ಎನ್ಐಎ ಕೂಡ ಈ ವಿಚಾರವನ್ನ ತನಿಖೆಗೆ ಕೈಗೆತ್ತಿಕೊಳ್ಳುತ್ತೆ ಶಂಕಿತ ಉಗ್ರರ ಬಂಧನ ಕೇಸ್ನಲ್ಲಿ ಶೀಘ್ರವೇ ಎನ್ಐಎ ಸೋ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ಸಿಸಿಬಿ ವಿಚಾರಣೆ ಮುಗಿದ ಕೂಡಲೇ ಎನ್ಐಎ ಕೂಡ ತನಿಖೆಯನ್ನ ಶುರು ಮಾಡುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಶಂಕಿತ ಉಗ್ರರ ಒಳಸಂಚು ಮತ್ತು ಷಡ್ಯಂತ್ರದ ಬಗ್ಗೆ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ ಅಂದುಕೊಂಡಷ್ಟು ಈಜಿಯ ಪ್ರಕರಣ ಅಲ್ಲ ಹಾಗಾಗಿನೇ ಆಳವಾಗಿ ತನಿಖೆಯ ಅಗತ್ಯ ಇದೆ ಈ ಶಂಕಿತ ಉಗ್ರರ ಬಳಿ ಸಿಕ್ಕಂತ ಶಸ್ತ್ರಾಸ್ತ್ರಗಳ ಬಗ್ಗೆ ತನಿಖೆಯಾಗಬೇಕು ಈ ಗ್ರನೇಡ್ ಯಾರ್ ಫಂಡಿಂಗ್ ಮಾಡ್ತಾ ಇದ್ರು ಸೋ ಬೇರೆ ಕಡೆಯಿಂದ ಅವರಿಗೆ ಫಂಡಿಂಗ್ ಆಗ್ತಾ ಇದ್ದ ಬಗ್ಗೆ ಕೂಡ ಎನ್ಐಎ ವಿಚಾರಣೆ ನಡೆಸೋ ಸಾಧ್ಯತೆಗಳಿದೆ ವಿದೇಶದಲ್ಲಿರುವಂತ ಜುನೈದ್ ಪತ್ತೆಗೆ ಕಾನೂನು ಪ್ರಕ್ರಿಯೆ ಅವರ್ತಿಯಾಗಿರಬೇಕಾಗುತ್ತೆ ಅನ್ನೋದಕ್ಕೂ ಕೂಡ ಎನ್ಐಎ ಇನ್ವಾಲ್ವ್ ಆಗುವಂತ ಸಾಧ್ಯತೆಗಳು ಕಂಡುಬರುತ್ತೆ ಯಾಕಂದ್ರೆ ಜುನೈದ್ ಎಲ್ಲೋ ಇದ್ದುಕೊಂಡು ಇಲ್ಲಿ ಸೋ ಆತನ ಕೈಗೊಂಬೆಯಂತೆ ಆಟ ಆಡಿಸ್ತಾ ಇದ್ದ ಕೆಲವೊಂದಿಷ್ಟು ಜನರನ್ನ ಸೋ ಹಾಗಾಗಿ ಜುನೈದ್ ಪತ್ತೆಗೂ ಕೂಡ ಲುಕ್ ಔಟ್ ಅನ್ನ ನೋಟಿಸ್ ಅನ್ನ ಈಗಾಗಲೇ ಸಿಸಿಬಿ ಕೂಡ ಕೊಟ್ಟಿದೆ ಕೋರ್ಟ್ ಅನುಮತಿ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆಗಳಿದೆ ಈ ಶಂಕಿತ ಐವರು ಉಗ್ರರನ್ನ ನೋಡಬೇಕು ಈ ವಿಚಾರದಲ್ಲಿ ಎನ್ಐಎ ಸೋ ಎಂಟ್ರಿ ಕೊಟ್ಟ ಮೇಲೆ ಇನ್ಯಾವೆಲ್ಲ ಸ್ಫೋಟಕ ವಿಚಾರಗಳು ಹೊರಗಡೆ ಬರುತ್ತೆ ಅಂತ ಹೇಳಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ರೆಸ್ಕ್ನಿಂದ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ಈಗಾಗಲೇ ಶಂಕಿತ ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಲೇ ಇದೆ ಸಿಸಿಬಿ ಅಧಿಕಾರಿಗಳು ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ಇದೀಗ ಎನ್ಐಎ ಕೂಡ ಅಖಾಡ ಕೇಳಿಯೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅಂತ ಹೇಳಿ ಸೋ ಏನು ಮಾಹಿತಿಗಳಿದೆ ಶ್ರುತಿ ಬೆಂಗಳೂರಿನಲ್ಲಿ ಸಿಕ್ಕಂತಹ ಐವರು ಶಂಕಿತ ಉಗ್ರರಂದ್ರೆ ಇವರನ್ನು ಕೂಡ ಅಷ್ಟೇ ಸಿಸಿಬಿಯ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ರು ನಿನ್ನೆ ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ಮುಕ್ತಾಯವಾಗಿತ್ತು ಈ ನಿನ್ನೆ ಅವರೆಲ್ಲರೂ ಕೂಡ ಅಷ್ಟೇ ಪರಪ್ ನಾಗರಾಜ್ ಜೈಲಿಗೂ ಕೂಡ ಹೋಗ್ತಾರೆ ಇವಾಗ ಎನ್ಐಎ ಅಧಿಕಾರಿಗಳು ಕೂಡ ಅಷ್ಟೇ ಐವರು ಶಂಕಿತರನ್ನ ಬಾಡಿ ವಾರೆಂಟ್ ಮೇಲೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಪ್ರಮುಖವಾಗಿ ಎನ್ಐಎ ಅಧಿಕಾರಿಗಳು ಎಂಟ್ರಿ ಕೊಟ್ಟಿರುವಂತ ಉದ್ದೇಶ ಏನು ಅಂತಂದ್ರೆ ಶಂಕಿತರ ಬಳಿ ಗ್ರನೇಡ್ ಕೂಡ ಸಿಕ್ಕಿತ್ತು ಗ್ರನೇಡ್ ಅಷ್ಟೇ ಅಲ್ಲದೆ ಒಂದಷ್ಟು ಪಿಸ್ತೂಲು ಮತ್ತು ಇವರಿಗೆ ವಿದೇಶದಿಂದಲೂ ಕೂಡ ಸುಮಾರು 40 ಲಕ್ಷ ಹಣ ಫಂಡಿಂಗ್ ಆಗಿರುವಂತದ್ರ ಬಗ್ಗೆ ಕೂಡ ಅಷ್ಟೇ ಸಿಸಿಬಿ ನಡೆಸಿದಂತ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿತ್ತು ಈ ಒಂದು ಕಾರಣಕ್ಕೋಸ್ಕರ ವಿದೇಶದಿಂದ ಯಾರೆಲ್ಲ ಇವರಿಗೆ ಫಂಡಿಂಗ್ ಅನ್ನು ಮಾಡ್ತಿದ್ರು ಮತ್ತು ಯಾವ ಒಂದು ಉಗ್ರ ಸಂಘಟನೆಯಿಂದ ಇವರಿಗೆ ಫಂಡಿಂಗ್ ಬರ್ತಿತ್ತು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತ ಅಗತ್ಯ ಇರುವಂತ ಕಾರಣಕ್ಕೋಸ್ಕರ ಎನ್ಐ ಅಧಿಕಾರಿಗಳು ಐವರು ಶಂಕಿತರನ್ನು ಕೂಡ ಅಷ್ಟೇ ಬಾಡಿ ವಾರೆಂಟ್ ಮೇಲೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಯಾಕಂದ್ರೆ ಸಿಸಿಬಿ ಅಧಿಕಾರಿಗಳು ಕಳೆದ 15 ದಿನಗಳಿಂದಲೂ ಕೂಡ ಅಷ್ಟೇ ವಿಚಾರಣೆಯನ್ನು ಮಾಡಿದ್ರು ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ಕೊಟ್ಟಿದ್ರು ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ಏನೆಲ್ಲ ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ರೆ ಅದ ಒಂದು ಪ್ರಾಥಮಿಕ ವರದಿಯನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಮತ್ತು ಈಗಾಗಲೇ ವಿದೇಶದಲ್ಲಿ ಇದ್ದುಕೊಂಡು ಜುನೈದ್ ಕೂಡ ಅಷ್ಟೇ ಕಂಪ್ಲೀಟ್ ಆದಂತ ಒಂದು ಟೀಮ್ ಅನ್ನು ಕಟ್ಕೊಂಡಿದ್ದ ಜೊತೆಗೆ ಆತ ವಿದೇಶದಲ್ಲಿ ಇದ್ದುಕೊಂಡೇ ಎಲ್ಲರಿಗೂ ಕೂಡ ಅಷ್ಟೇ ಒಂದು ಟಾಸ್ಕ್ ಅನ್ನು ಕೊಡ್ತಿದ್ದ ಅಂತ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಏನು ಹೇಳಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಜುನೈದ್ ಎಲ್ಲಿದ್ದಾನೆ ಏನನ್ನೋದ್ರ ಬಗ್ಗೆ ಕೂಡ ಎನ್ಐಎ ಮತ್ತು ಐಬಿ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ ಸದ್ಯಕ್ಕೆ ಐಬಿ ಅಧಿಕಾರಿಗಳ ಒಂದು ಇನ್ಫಾರ್ಮೇಶನ್ ನ ಪ್ರಕಾರವಾಗಿ ದುಬೈನಲ್ಲಿ ಆತ ಅಡಿಗೆ ಕುಳಿತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಆ ಒಂದು ಕಾರಣಕ್ಕೋಸ್ಕರ ಆತನನ್ನ ದುಬೈನಿಂದ ಎಲ್ಲಿ ಪತ್ತೆ ಮಾಡಿ ಹೆಂಗ್ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕ್ತಿದ್ದಾರೆ ಜೊತೆಗೆ ಸಿಸಿಬಿ ಅಧಿಕಾರಿಗಳು ಏನು ಇನ್ವೆಸ್ಟಿಗೇಷನ್ ಮಾಡಿದ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಕಂಪ್ಲೀಟ್ ಆಗಿ 40 ಲಕ್ಷ ಹಣವು ಕೂಡ ಅಷ್ಟೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಬಂದಿರೋದು ಗೊತ್ತಾಗಿದೆ ಆ ಒಂದು ಬಂದಂತ ಅಕೌಂಟ್ ನ ಜಾಡಿದಂತ ಎನ್ಐ ಅಧಿಕಾರಿಗಳು ವಿದೇಶದಿಂದ ಯಾರೆಲ್ಲ ಫಂಡಿಂಗ್ ಅನ್ನ ಮಾಡ್ತಿದ್ರೆ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಸೀರಿಯಲ್ ಬ್ಲಾಸ್ಟ್ ನಲ್ಲಿ ನಾಸೀರ್ ಏನಿದ್ದಾನೆ ಆತನಿಂದಲೂ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸದ್ಯಕ್ಕೆ ಈಗಾಗಲೇ 5 ಶಂಕಿತರು ಮತ್ತು ನಾಸೀರ್ ಏನಿದ್ರೆ 6 ಜನರನ್ನು ಕೂಡ ಅಷ್ಟೇ ಬಾಡಿ ವಾರೆಂಟ್ ನ ಮೇಲೆ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡೋದಕ್ಕೆ ಎನ್ಐ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂತಿರುವಂತಹದ್ದು ಶ್ರುತಿ ಓಕೆ ಮಂಜು ಥ್ಯಾಂಕ್ ಯು ತಮ್ಮ ಲೇಖನದ ಅಪ್ಡೇಟ್ಸ್ ಗೆ